ನಮಸ್ಕಾರ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಫ್ ಆನ್ಲೈನ್ ಕ್ಲೇಮಲ್ಲಿ ಓನ್ಲಿ ಪಿ ಎಫ್ ಅಮೌಂಟ್ ಯಾವ ಥರ ವಿಡ್ರಾಲ್ ಮಾಡಬೇಕು, ಯಾವ ಥರ ಪ್ರೊಸೀಜರ್ ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಪೆನ್ಷನ್ ಅಮೌಂಟನ್ನು ಯಾವ ಥರ ವಿಡ್ರಾಲ್ ಮಾಡಬೇಕಂತ ಹೇಳ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಗೂಗಲಲ್ಲಿ ಹೋಗಿ ಯು ಎನ್ ಲಾಗಿನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಯು ಎನ್ ಲಾಗಿನ್ ಈ ಥರ ಸಿಗುತ್ತೆ ಫ್ರೆಂಡ್ಸ್. ಯು ಎನ್ ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕಲ್ಲಿ ಲಿಂಕ್ ಇರುವಂಥ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಕಬೇಕು ಫ್ರೆಂಡ್ಸ್. ಹಾಕಿ ವೆರಿಫೈ ಅಂತ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಯಾವ ಪಿ ಎಫ್ ಯಾವ ಬ್ಯಾಂಕ್ ಅಕೌಂಟ್ ನಂಬರು ಪಿ ಎಫ್ಗೆ ಕೊಟ್ಟಿದ್ದೀರಾ, ಲಿಂಕ್ ಮಾಡಿದ್ದೀರ, ಕೆ ವೈ ಸಿ ಮಾಡಿದ್ರಲ್ಲ, ಆ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ಇಲ್ಲಿ ವೆರಿಫೈ ಅಂತ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಸ್ ಅಂತ ಬರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಪ್ರೊಸೀಡ್ ಟು ಆನ್ಲೈನ್ ಕ್ಲೇಮ್ ಅಂತ ಬರುತ್ತೆ, ಪ್ರೊಸೀಡ್ ಟು ಆನ್ಲೈನ್ ಅಂತ ಕ್ಲೇಮ್ ಮಾಡಿ. ಇಲ್ಲಿ ನೀವು ಎರಡು ನಂಬರು ಪಿ ಎ ಪೆನ್ಷನ್ ಅಮೌಂಟ್ ಅಂತ ಇದೆಯಲ್ಲ, ಇದು ಮೇಲೆ ಕ್ಲಿಕ್ ಮಾಡಿ. ಪೆನ್ಷನ್ ಅಮೌಂಟ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಅಡ್ರೆಸ್ ಹಾಕಕ್ಕೆ ಬರುತ್ತೆ. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಪಿ ಎಫ್ ಪೆನ್ಷನ್ ಬಿಟ್ಟು ಇನ್ನೊಂದು ಪಿ ಎಫ್ ಅಮೌಂಟನ್ನು ಯಾವ ಥರ ಇಟ್ಕೊಂಡು ಹೋಗುತ್ತೆ ಅದೇ ಥರನೇ ಇಲ್ಲಿ ನೀವು ಎಲ್ಲ ಅಡ್ರೆಸ್ ಎಲ್ಲ ಮಾಡಿ ನಿಮ್ಮ ಕ್ಯಾನ್ಸಲ್ ಚೆಕ್ಕು ಅಥವಾ ಬ್ಯಾಂಕ್ ಫಸ್ಟ್ ಪೇಜು ಅಥವಾ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟನ್ನು ಹಾಕಿ ಅಲ್ಲಿ ಟಿಕ್ ಮಾಡಿ ನೀವು ವ್ಯಾಲಿಡೇಟ್ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ನೀವು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಸೊ ಮೇಲೆ ಅಡ್ರೆಸ್ ಏನು ಇರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಆ ಥರ ಅಡ್ರೆಸ್ ಹಾಕಬೇಕು. ಆಮೇಲೆ ಜೆ ಪಿ ಜೆ ಫಾರ್ಮೆಟಲ್ಲಿರುವಂಥ ನಿಮ್ಮ ಪಾಸ್ಬುಕ್ಕದು ಫಸ್ಟ್ ಪೇಜು ಅಥವಾ ಕ್ಯಾನ್ಸಲ್ ಚೆಕ್ಕು ಹಾಕಿ ಅದನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಟಿಕ್ ಅಂತ ಇರುತ್ತೆ, ಟಿಕ್ ಮೇಲೆ ಮಾಡಿದ್ಮೇಲೆ ಅಲ್ಲಿ ಒ ಟಿ ಪಿ ಜನ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ನೀವು ಒ ಟಿ ಪಿ ಜನ್ರೇಟ್ ಕೊಡಬೇಕು ಫ್ರೆಂಡ್ಸ್. ಸೊ ನಾ ಈಗ ಒ ಟಿ ಪಿ ಜನ್ರೇಟ್ ಕೊಟ್ಟಿದ್ದೀನಿ, ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಸೊ ವೇಟ್ ಮಾಡೋಣ, ಸ್ವಲ್ಪ ಸರ್ವರ್ ಬ್ಯುಸಿ ಇರೋದರಿಂದ ಲೇಟ್ ಆಗ್ತಾ ಇದೆ. ಸೊ ಒ ಟಿ ಪಿಗೆ ರಿಕ್ವೆಸ್ಟ್ಗೆ ಕೊಟ್ಟಿದ್ದೀನಿ ನಾನು, ಇನ್ನು ವೇಟ್. ಓಕೆ ಫ್ರೆಂಡ್, ಈಗ ನನಗೆ ಒ ಟಿ ಪಿ ಬಂದಿದೆ ಫೋನಿಗೆ, ಆ ನಂಬರ್ ಆಧಾರ್ ಲಿಂಕ್ ಇರೋ ಫೋನಿಗೆ ನಾನು ಒ ಟಿ ಪಿ ಹಾಕ್ತಾ ಇದ್ದೀನಿ. ಒ ಟಿ ಪಿ ಹಾಕಿದ್ಮೇಲೆ ಕೆಳಗಡೆ ವ್ಯಾಲಿಡೇಟ್ ಒ ಟಿ ಪಿ ಅಂತ ಬರ್ತಾ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಒ ಟಿ ಪಿನ ವ್ಯಾಲಿಡೇಟ್ ಆಗಿ ನಾವು ಆನ್ಲೈನ್ ಕ್ಲೇಮಲ್ಲಿ ಕೊಡುವಂಥ ಅಪ್ಲಿಕೇಶನ್ನು ಈಗ ಸಬ್ಮಿಟ್ ಆಗ್ತದೆ ಫ್ರೆಂಡ್. ಈಗ ನಮ್ಮ ಪ್ರೊಸೆಸ್ಸು ಸಬ್ಮಿಟ್ ಆಗ್ಲಿಕ್ಕತ್ತಿದೆ. ಸೊ ಒ ಟಿ ಪಿನ ಎಂಟ್ರಿ ಮಾಡ್ಕೊಂಡು ಈಗ ಸಬ್ಮಿಟ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಸಬ್ಮಿಟ್ ಆದಮೇಲೆ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂತು ನೋಡಿ ಫ್ರೆಂಡ್. ಈ ಥರ ನಿಮಗೆ ಸಕ್ಸಸ್ಫುಲಿ ಅಂತ ಬರಬೇಕು, ಪಿ ಎಫ್ ಅಮೌಂಟು ವಿಡ್ರಾಲ್ ಹಾಕಿರುವಂಥ ಅಪ್ಲಿಕೇಶನು ಸಕ್ಸಸ್ಫುಲ್ ಆಗಿದೆ ಅಂತ ಬಂತು ನೋಡಿ ಫ್ರೆಂಡ್ಸ್. ಸೊ ಇದನ್ನು ನೀವು ಆನ್ಲೈನ್ ಟ್ರ್ಯಾಕ್ ಸ್ಟೇಟಸ್ ಒಳಗಡೆ ಹೋಗಿ ನೀವು ಸ್ಟೇಟಸನ್ನು ಚೆಕ್ ಮಾಡಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಪಿ ಎಫ್ ಅಮೌಂಟ್ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಆವಾಗಲೇ. ಆಮೇಲೆ ಎರಡಕ್ಕೆ ಇಲ್ಲಿ ಸ್ಟೇಟಸ್ ಇದೆಯಲ್ಲ, ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಎರಡು ಇಲ್ಲಿ ನಿಮಗೆ ಒನ್ ಅವರ್ ಟು ಅವರ್ ಬಿಟ್ಟು ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ನಿಮಗೆ ಆಫೀಸರ್ ಸ್ಟೇಟಸ್ ಎಲ್ಲ ಬರುತ್ತೆ. ಇಲ್ಲಿ ಈ ಥರ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ಆ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ಇಲ್ಲಿ ನೀವು ಡೀಟೇಲ್ಸ್ ಆಗಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ನೀವು. ಸೊ ಎರಡನೇದು ಅಪ್ಲಿಕೇಶನ್ನು ಒಂದು ಪಿ ಎಫ್ ಹಾಕಿದ್ದೀವಿ, ಒಂದು ಇನ್ನೊಂದು ಪೆನ್ಷನ್ ಹಾಕಿದ್ದೀವಿ, ಈ ಥರ ನೀವು ನೋಡ್ಬೋದು ಫ್ರೆಂಡ್ಸ್. ಸೊ ಪಾಸ್ಬುಕ್ಕಲ್ಲಿ ಕೂಡ ನೋಡ್ಬೋದು ಈ ಥರ, ನೀವು ಇಲ್ಲೇ ನೋಡಿಬಿಟ್ರೆ ನಿಮಗೆ ಟ್ರ್ಯಾಕ್ ಸ್ಟೇಟಸ್ ನೋಡ್ಬೋದು ಫ್ರೆಂಡ್ಸ್. ಈ ಥರ ನೀವು ನಿಮ್ಮ ಪಿ ಎಫ್ ಅಮೌಂಟನ್ನು ಆನ್ಲೈನ್ ಕ್ಲೇಮಲ್ಲಿ ಹಾಕ್ಬೋದು, ಮತ್ತು ಪೆನ್ಷನ್ ಅಮೌಂಟು ಕೂಡ ನೀವು ಆನ್ಲೈನ್ ಕ್ಲೇಮಲ್ಲಿ ಹಾಕ್ಬೋದು ಫ್ರೆಂಡ್ಸ್. ಸೊ ನಿಮ್ಮ ಎರಡು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಪಾಸ್ಬುಕ್ಕಲ್ಲಿ ಹೋಗಿ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ವೇವ್ ಸ್ಟೇಟಸ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಅವಾಗವಾಗ ನೀವು ಸ್ಟೇಟಸ್ ರಿಪೋರ್ಟ್ ವೇವ್ ಮಾಡ್ತಾ ಇರೋ ಫ್ರೆಂಡ್, ನಿಮ್ಮ ಅಕೌಂಟಿಗೆ ಅಲ್ಲಿ ಸ್ಟೇಟಸ್ ಹೇಳುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.